ಮಂಗಳೂರು ಅಹ್ಮದಿಯಾ ಮುಸ್ಲಿಂ ಸಂಘಟನೆಯ ಉಪಘಟಕಗಳಾದ ಮಜ್ಲಿಸ್ ಅನ್ಸಾರುಲ್ಲಾಹ್ ಮತ್ತು ಮಜ್ಲಿಸ್ ಕುದಾಮುಲ್ ಅಹ್ಮದಿಯಾ ವತಿಯಿಂದ ಮಂಗಳೂರಿನ ಲೇಡಿಕೋಷನ್ ಆಸ್ಪತ್ರೆಯ ಸುಮಾರು 300 ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು. ಅಹಮದಿಯಾ ಮುಸ್ಲಿಂ ಸಂಘಟನೆ ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡಿದ್ದು ಬಡವರ ದೀನ ದಲಿತರ ಸೇವೆಯನ್ನ ಮಾಡುತ್ತಾ ಬಂದಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಅಲ್ಲದೆ ಮುಂದಿನ ದಿನಗಳಲ್ಲೂ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಇರಾದೆಯನ್ನು ಇಟ್ಟುಕೊಂಡಿದೆ. ಮಾನವ ಸ್ನೇಹ ಮತ್ತು ಮಾನವರ ಸೇವೆಯು ಇಸ್ಲಾಂ ಧರ್ಮದ ಪ್ರಾಮುಖ್ಯ ಉಪದೇಶಗಳಲ್ಲಿ ಒಂದಾಗಿದೆ. ಅಹಮದಿಯಾ ಮುಸ್ಲಿಂ ಜಮಾತ್ ಒಂದು ಅಂತಾರಾಷ್ಟ್ರೀಯ ಸಂಘಟನೆಯಾಗಿದ್ದು ಲೋಕದ ವಿವಿಧ ಭಾಗಗಳಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನತೆಯ ಸೇವೆಯನ್ನು ಮಾಡುತ್ತಿದೆ. ಅಹಮದಿಯಾ ಮುಸ್ಲಿಂ ಜಮಾತ್ ಒಂದು ಜಾಗತಿಕ ಶಾಂತಿಪರ ಸಂಘಟನೆಯಾಗಿದ್ದು ಇದು ಒಂದು ಆಧ್ಯಾತ್ಮಿಕ ನೇತಾರರ ನೆರಳಿನಲ್ಲಿ ಕಾರ್ಯನಿರತವಾಗಿದೆ. ಈ ಸಂಘಟನೆಯು ಎಲ್ಲರೊಂದಿಗೂ ಪ್ರೀತಿ, ಯಾರೊಂದಿಗೂ ದ್ವೇಷವಿಲ್ಲ ಎಂಬ ಧ್ಯೇಯವಾಕ್ಯದೊಂದಿಗೆ ಇಂತಹ ಪ್ರೀತಿ ಮತ್ತು ಭಾತೃತ್ವದ ಕೆಲಸಗಳನ್ನು ಮಾಡುತ್ತಾ ಬರುತ್ತಿದೆ. ಈ ಸಂದರ್ಭ ಸಂಘಟನೆಯ ಅಧ್ಯಕ್ಷರಾದ ಮೊಹಮ್ಮದ್ ಯೂಸುಫ್, ಝಯೀಮ್ ಅನ್ಸರುಲ್ಲಾಹ್, ಬಿಎಸ್ ಅಬ್ದುಲ್ ರಹೀಂ, ಕಾಯಿದ್ ಕುದಾಮುಲ್ ಅಹ್ಮದಿಯಾ ತನ್ವೀರ್ ಅಖ್ತರ್, ಉಪಕಾಯಿದ್ ವಿಎ ರಶೀದ್ ಮೊದಲಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿಫೋ ನ್ಯೂಸ್ 24/7 ಮಂಗಳೂರು.